ಈಗ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಹೆಸರುಕಾಳು ಹೀರೆಕಾಯಿ ಹಾಕಿ ಮಾಡಿರುವಂತಹ ಪಲ್ಯ. ಹೆಸರುಕಾಳು ಪಲ್ಯ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿರುವ ಹೆಸರುಕಾಳು, ಹೀರೆಕಾಯಿ, ಕರಿಬೇವು, ಸಾಸಿವೆ, ಈರುಳ್ಳಿ, ಸೈಂಧವ ಉಪ್ಪು, ಜೀರಿಗೆ, ಕಾಳು ಮೆಣಸಿನ ಪುಡಿ, ಅರಿಶಿನ, ಎಣ್ಣೆ. ನಾವು ಯಾವಾಗಲೂ ಹೇಳ್ತೀವಿ, ಆಹಾರ ಅನ್ನೋದು ನಮ್ಮನ್ನು ಬೆಳೆಸುತ್ತೆ ಕೂಡ, ಹಾಗೆ ನಮ್ಮನ್ನು ಅಳಿಸುತ್ತೆ ಕೂಡ. ಕಾಯಿಲೆಗಳು ಬರೋದಕ್ಕೆ ಕಾರಣ ಆಹಾರನೇ. ಬೇರೆ ಕಾಯಿಲೆಗಳಿಗೆ 50%, ಆದರೆ ಚರ್ಮದ ಕಾಯಿಲೆಗೆ 90% ನಮ್ಮ ಆಹಾರನೇ ಇರುತ್ತೆ. ಚರ್ಮದ ಕಾಯಿಲೆಗಳು ಬಂದಾಗ ನಾವು ಮೊದಲನೇದಾಗಿ ಒಂದು ಲಿಸ್ಟ್ ಕೊಡ್ತೀವಿ, ಒಂದು 10-15 ಲಿಸ್ಟು. ಆ ಲಿಸ್ಟಿಗೆ ಅಂದರೆ ತೊಗೊಳೋದಕ್ಕೋಸ್ಕರ ಸಾಕಷ್ಟು ಮೊದಲೆಲ್ಲ ಅಂದರೆ ಅಲರ್ಜಿ ಟೆಸ್ಟು ಅದೆಲ್ಲ ಎಷ್ಟೋ ಸಾವಿರಾರು ಖರ್ಚು ಮಾಡಿ ಅದರಲ್ಲೂ ಕೂಡ ಕೆಲವೊಂದು ಅಲರ್ಜಿನ ಅಂತ ಬಿಟ್ಟರೂ ಮತ್ತೆ ಬಂದಿರುತ್ತೆ. ಯಾಕಂದರೆ ಅಲರ್ಜಿಂತೂ ಎಲ್ಲದಕ್ಕೂ ಮಾಡಿರೋದಿಲ್ಲ. ನೀವು ಅಷ್ಟೆಲ್ಲ ಕಷ್ಟಪಟ್ಟು ಅಂದರೆ ಅಷ್ಟೆಲ್ಲ ಖರ್ಚು ಮಾಡಿ ಅಲರ್ಜಿ ಫ್ಯಾಕ್ಟರ್ ಎಲ್ಲ ತೊಗೊಳೋ ಬಂದು ಸುಲಭವಾಗಿ ನಾವೇ ನಿಮ್ಗೆ ತಿಳಿಸ್ಕೊಡ್ತೀವಿ ಯಾವ್ದು ಅಲರ್ಜಿಕ್ ಅಂತ, ನಿಮ್ಮದೊಂದು ನಾಡಿ ಒಂದು ಪರೀಕ್ಷೆ ಮಾಡಿ. ಸೊ ಅದ್ರ ಪ್ರಕಾರ ನಾವು ಹೇಳಿದಾಗ ಕೊಡೋ ಒಂದು 10-15 ಇದರಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಒಂದು ಟೊಮೆಟೊ ಇರುತ್ತೆ, ಮೊಸರು ಇರುತ್ತೆ, ಕಡಲೆಬೀಜ ಇರುತ್ತೆ. ಸೊ ಹಾಗೆ ಇರುತ್ತೆ. ಸೊ ಒಂದಷ್ಟು ಒಂದು 10-15 ಇದ್ದೇ ಇರುತ್ತೆ ಕೊಡ್ತೀವಿ, ಬೇಸಿಕ್ಕಾಗಿ ಉಪಯೋಗಿಸುವಂಥದ್ದು ಕೊಟ್ಟಿರ್ತೀವಿ. ಅದನ್ನು ನೋಡಿದ ತಕ್ಷಣ ಫಸ್ಟ್ ಅವ್ರಿಗೆ ತಲೆ ಕೆಟ್ಟು ಏನು ತಿನ್ನಬೇಕು ನಾವು ಇದನ್ನು ಬಿಟ್ಟರೆ ಇನ್ನೇನು ಅನ್ನೋ ಥರ ಆಗಿರುತ್ತೆ. ಯಾಕಂದರೆ ಅದನ್ನು ಬಿಟ್ಟು ಅಡುಗೆನೇ ಮಾಡಿರಲ್ಲ, ಆ ರೀತಿ ಆಗಿರುತ್ತೆ. ಅದನ್ನು ಬಿಟ್ಟು ಕೂಡ ಅಡುಗೆನಲ್ಲಿ ಸಾಕಷ್ಟು ವೆರೈಟಿ ಇದೆ. ಅದು ನಾವು ಕೂಡ ಬರೀ 10-15 ಇಂಗ್ರೀಡಿಯೆಂಟ್ ಅಷ್ಟೇ ನಮ್ಮ ಇಂಗ್ರೀಡಿಯೆಂಟ್ಸ್ ಇರೋದು, ಸಾವಿರಾರು ಇಂಗ್ರೀಡಿಯೆಂಟ್ಸ್ ಇರೋ, ಅದರಲ್ಲಿ ನಾವು ತೆಗಿತಿರೋದು ಒಂದು 15 ಅಷ್ಟೇ. ಅದನ್ನು ನಾವು ಲೈಫ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮಗೆ ಕಾಯಿಲೆಗಳು ನಮ್ಮ ದೇಹದಲ್ಲಿ ಲೈಫ್ ಮಾಡ್ಕೊಂಡು ಬೆಳೀತಾ ಹೋಗ್ತಿದೆ. ಸೊ ಅದನ್ನು ಬಿಟ್ಟು ನೀವು ಬೇರೆ ರೀತಿಯ ಅಡುಗೆಗಳನ್ನು ಮಾಡಿಕೊಂಡ್ರೆ ಖಂಡಿತ ಸಹಾಯ ಆಗುತ್ತೆ. ಅದರಲ್ಲಿ ಇದು ಒಂದು ಕೂಡ ರೆಸಿಪಿ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಇಲ್ಲಿ ಉಪಯೋಗಿಸುವಂಥ ಎಣ್ಣೆ, ಇಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಇದೊಂದು 4 ಚಮಚ ಅಷ್ಟು ನಾನೀಗ ಇದಕ್ಕೆ ಹಾಕ್ತೀನಿ. ಚರ್ಮದ ಕಾಯಿಲೆ ಇರೋವಂಥವರು ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ ಉಪಯೋಗಿಸ್ಬಾರ್ದು. ಉಪಯೋಗಿಸಿದಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ತುಪ್ಪ ಉಪಯೋಗಿಸ್ಬೋದು, ಎಳ್ಳೆಣ್ಣೆ ಉಪಯೋಗಿಸ್ಬೋದು, ಅಥವಾ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೋದು. ಸೊ ಈ ಎಣ್ಣೆಗೆ ಈಗ ಒಗ್ಗರಣೆಗೆ 1/4 ಚಮಚ ಅಷ್ಟು ಸಾಸಿವೆ. ಸಾಸಿವೆ ಈಗ ಸಿಡಿತಾ ಇದ್ದ ಹಾಗೆಯೇ 1-5 ಎಲೆ ಅಷ್ಟು ಕರಿಬೇವು. ಇದಕ್ಕೆ 1/2 ಕಪ್ ಅಷ್ಟು ಈರುಳ್ಳಿ. ಈ 1/2 ಕಪ್ ಈರುಳ್ಳಿ ಒಗ್ಗರಣೆನಲ್ಲಿ ಈಗ ಬೇಯ್ತಾ ಇದ್ದ ಹಾಗೆನೆ ನಾವು ನೆನೆಸಿಟ್ಟಿರುವಂತ ಹೆಸರು ಕಾಳನ್ನ ಸೇರಿಸ್ಕೊಳ್ಳೋಣ. ಹಾಗೆ ಹೀರೆಕಾಯಿನ ಕೂಡ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ರುಚಿಗೆ ಬೇಕಾಗಿರುವಷ್ಟು ಸೈಂಧವ ಉಪ್ಪು ಮತ್ತು ಜೀರಿಗೆ ಪುಡಿ. ಎಲ್ಲ ಚರ್ಮದ ಕಾಯಿಲೆಲ್ಲೂ ಇಲ್ಲಿ ಜೀರಿಗೆನ ಬಳಸ್ತೀವಿ, ಯಾಕಂದರೆ ಅದು ಕಫನ ನಿವಾರಣೆ ಮಾಡುತ್ತೆ. ಮತ್ತು ಖಾರಕ್ಕೆ ಕಾಳು ಮೆಣಸಿನ ಪುಡಿ ಇಲ್ಲಾಂದರೆ ಹಿಪ್ಪಲಿ ಚೂರ್ಣ, ಇಲ್ಲಿ ಈಗ ಕಾಳು ಮೆಣಸಿನ ಪುಡಿನ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಅರಿಶಿನ. ಈಗ ಇದಿಷ್ಟನ್ನು ಈ ಕುಕ್ಕರಲ್ಲೇ ಹಾಗೆ ಬೇಯಿಸ್ಕೊಳ್ಳೋಣ. ಎಲ್ಲ ಒಗ್ಗರಣೆ ಆಗಿದೆ. ಸೊ ಒಂದು ವಿಷಲ್ ಬರೋವರೆಗೂ ಕೂಡ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಕಾಳು ನೆನೆಸಿಟ್ಟಿರೋದ್ರಿಂದ ಒಂದು ವಿಷಲೇ ಸಾಕಾಗುತ್ತೆ, ಬಟ್ ನಿಮಗೆ ತುಂಬ ಮೆತ್ತಗೆ ಬೇಕು ಅನ್ನೋದಾದರೆ ನೀವೊಂದು 2-3 ವಿಷಲ್ವರೆಗೂ ಕೂಡ ಅದನ್ನು ಬಳಸ್ಕೋಬೋದು. ಮತ್ತು ಈಗ ಎಲ್ಲ ಒಗ್ಗರಣೆ ಹಾಕಿ ಕುಕ್ಕರಲ್ಲಿ ಮುಚ್ಚಿಟ್ಟಿರೋದ್ರಿಂದ ಇದೊಂದು ಸ್ವಲ್ಪ ತೆಳ್ಳಗಾಗುತ್ತೆ ನಿಮಗೆ, ಅಂದರೆ ಫುಲ್ ಪಲ್ಯದ ಥರ ಬರೋದಿಲ್ಲ. ಸೊ ಅದನ್ನು ನೀವು ಚಪಾತಿಗೆ ತೊಗೋಬೋದು, ದೋಸೆಗೆ ತೊಗೋಬೋದು, ಇಲ್ಲಾಂದರೆ ಅನ್ನಕ್ಕೆ ಸಮೇತ ನೀವು ಇದನ್ನು ಹಾಕಿ ತೊಗೋಬೋದು. ಇಲ್ಲ ರಾತ್ರಿ ಹೊತ್ತು ಬರೀ ಇದನ್ನು ಮಾತ್ರ ತಿಂದು ಮಲಗ್ತೀವಿ ಅಂದರೂ ಕೂಡ ಚರ್ಮದ ಕಾಯಿಲೆಗಳ ವಿಷಯದಲ್ಲಿ ತುಂಬಾ ಒಳ್ಳೆಯದು. ಸೊ ಈಗ ಇದು 1 ವಿಷಲ್ ಆಗಿದೆ, ಇದನ್ನು ಈಗ ಆಫ್ ಮಾಡೋಣ. ಈಗಾಗಲೇ ತಿಳಿಸ್ದಾಗೆ ಪಥ್ಯ ಅಂದರೆ ಒಳ್ಳೆಯ ಆಹಾರ. ಸೊ ಒಳ್ಳೆಯ ಆಹಾರ ಅದರಲ್ಲೂ ಹೆಸರು ಕಾಳು ನಿಮಗೆ ಬೇಕಾಗಿರೋ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ಅಂಶ ಕೂಡ ನಿಮಗೆ ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಇದು ಪಿತ್ತ ಕಫ ಎರಡನ್ನೂ ಕಡಿಮೆ ಮಾಡಿ ಚರ್ಮದ ಕಾಂತಿನೂ ಹೆಚ್ಚು ಮಾಡಿ ಚರ್ಮದ ಕಾಯಿಲೆಗಳನ್ನು ಸರಿ ಮಾಡ್ತಾ ಕೊಡುತ್ತೆ. ಇದು ಕೂಡ ಒಂದು ಇಮ್ಯುನೋ ಮಾಡ್ಯುಲೇಟರ್ ಅಂತಲೇ ಹೇಳ್ಬೋದು ಹೆಸರು ಕಾಳನ್ನು ಕೂಡ.
ಇನ್ನ ಹೀರೆಕಾಯಿ ತರಕಾರಿಗಳಲ್ಲಿ ಬರೋದ್ರಿಂದ ಫೈಬರ್ ಅಂಶನು ಕೊಡುತ್ತೆ, ನಿಮ್ಗೆ ವೈಟಮಿನ್ ಮಿನರಲ್ಸ್ ಬೇಕಾಗಿರುವಂತದ್ದು ಇದೆ. ಇನ್ನ ಇದಕ್ಕೆ ಹಾಕಿರುವಂತ ಎಲ್ಲ ಇಂಡಿಯನ್ ಸ್ಪೈಸ್ ಪೌಡರ್ ಏನಿದೆ ಇದೆಲ್ಲಾನು ಸ್ವಲ್ಪ ಮಟ್ಟಕ್ಕೆ ಹಾಕಿರೋದ್ರಿಂದ ಡೈಜೆಷನ್ಗೆ ಬೇಕಾಗಿರೋಷ್ಟು ಪಿತ್ತ ಜಾಸ್ತಿ ಮಾಡುತ್ತೆ, ಕಫಾನ ನಿವಾರಣೆ ಮಾಡುತ್ತೆ, ಪಿತ್ತ ಆಗಲಿ ಕಫ ಆಗಲಿ ಜಾಸ್ತಿ ಆಗಿ ಚರ್ಮದ ಕಾಯಿಲೆ ಜಾಸ್ತಿ ಆಗ್ದಲೇ ಇರೋ ಹಾಗೆ ನೋಡ್ಕೊಳುತ್ತೆ. ಹುಳಿಯಂತೂ ಇಲ್ಲಿ ಬಳಸೇ ಇಲ್ಲ, ಸೊ ಹಾಗಾಗಿ ಹುಳಿದಂತೂ ಯೋಚನೆ ಬೇಡ. ಯಾವಾಗ ಹುಳಿ ಇಲ್ಲ ಆಗ ಉಪ್ಪು ಕೂಡ ಕಡಿಮೆ ಹಿಡಿಯುತ್ತೆ. ಸೊ ಈ ರೀತಿಯಾಗಿ ಮಾಡಿರುವಂತಹ ಬ್ಯಾಲೆನ್ಸ್ ಫುಡ್ ಅಥವಾ ಸಾತ್ವಿಕ ಆಹಾರ ಅಂತ ಕೂಡ ನೀವು ಕರಿಬೋದು. ಇದನ್ನು ನೀವು ತಗೊಳ್ಳೋದ್ರಿಂದ ಖಂಡಿತ ನಿಮ್ಮ ಚರ್ಮದ ಕಾಯಿಲೆಯಿಂದ ದೂರ ಆಗೋದಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಸೊ ಈಗ ಇದು ಪ್ರೆಷರ್ ಬಿಟ್ಟಿದೆ, ಇದನ್ನು ತೆಗೆಯೋಣ. ಇದನ್ನೀಗ ಒಂದು ಕಪ್ಪಿಗೆ ಬಗ್ಗಿಸ್ಕೊಳ್ಳೋಣ. ಹೆಚ್ಚು ಉಪ್ಪು ಹುಳಿ ಖಾರ ಇಲ್ದಲೆ ಮಸಾಲೆ ಇಲ್ದಲೆ ಸುಲಭವಾಗಿ ಮಾಡುವಂಥ ಸಾತ್ವಿಕ ಆಹಾರದ ಜೊತೆಗೆ ಚರ್ಮದ ಕಾಯಿಲೆನೂ ವಾಸಿ ಮಾಡುವಂಥ ಆಹಾರ ಈ ಹೆಸರುಕಾಳು ಹೀರೆಕಾಯಿ ಪಲ್ಯ.